ಭಾರತೀಯರ ಥಾಟ್ ಪ್ರಾಸೆಸ್ ಮೇಲೆ ನಡೆಸಿದ ವಿದೇಶಿ ಶಕ್ತಿಗಳ ದಾಳಿ ಭಾರತದಲ್ಲಿ ಗೊಂದಲ ಉಂಟುಮಾಡೋ ಸ್ಟೇಟ್ಮೆಂಟ್ಸ್ ಹಿಂದಿನ ಉದ್ದೇಶವಾದರೂ ಏನು ಹೇಳಿಕೆ ಸುದ್ದಿ ಅಪಪ್ರಚಾರಗಳ ಲೆಕ್ಕಾಚಾರ ಏನು ಲೆಟ್ಸ್ ಸಿ ವೆಲ್ಕಮ್ ಟು ಜಿಎಸ್ಎಸ್ ಮಾಧ್ಯಮ ವಿಶ್ವದ ಅತಿ ದೊಡ್ಡ ಪ್ರಜಾತಾಂತ್ರಿಕ ವ್ಯವಸ್ಥೆಯನ್ನು ಹೊಂದಿರುವ ಭಾರತದಲ್ಲಿ ಮುಂದಿನ ವರ್ಷ ಅಂದರೆ 2024ರ ಮೇನಲ್ಲಿ ಲೋಕಸಭಾ ಎಲೆಕ್ಷನ್ ನಡೆಯುತ್ತೆ ವರ್ಲ್ಡ್ಸ್ ಲಾರ್ಜೆಸ್ಟ್ ಡೆಮಾಕ್ರಸಿ ಸಿಸ್ಟಮ್ ವರ್ಲ್ಡ್ಸ್ ಫಿಫ್ತ್ ಲಾರ್ಜೆಸ್ಟ್ ಎಕಾನಮಿ ವರ್ಲ್ಡ್ಸ್ ಫೋರ್ತ್ ಸ್ಟ್ರಾಂಗೆಸ್ಟ್ ಮಿಲಿಟರಿ ಫೋರ್ಸ್ ಹೊಂದಿರೋ ಭಾರತದಲ್ಲಿ ಅಧಿಕಾರದ ಸೂತ್ರ ಯಾರ ಕೈಗೆ ಸಿಗುತ್ತೆ ಅನ್ನೋದರ ಮೇಲೆ ಜಗತ್ತಿನ ಅನೇಕ ರಾಷ್ಟ್ರಗಳು ಕಣ್ಣಿಟ್ಟಿವೆ ಕಳೆದ ಕೆಲ ವರ್ಷಗಳಿಂದ ಗ್ಲೋಬಲಿ ತನ್ನದೇ ಆದ ಇನ್ಫ್ಲುಯೆನ್ಸ್ ಹೊಂದಿರೋ ಭಾರತ ವರ್ಲ್ಡ್ ಎಕನಾಮಿಕ್ ಅಂಡ್ ಪೊಲಿಟಿಕಲ್ ಫಿನಾಮಿನಾಗಳನ್ನು ನಿಯಂತ್ರಿಸೋ ಮಟ್ಟಕ್ಕೆ ತನ್ನ ಶಕ್ತಿಯನ್ನು ಹೆಚ್ಚಿಸಿಕೊಂಡಿದೆ ಹೀಗಾಗಿನೇ ಮುಂಬರುವ ಲೋಕಸಭಾ ಎಲೆಕ್ಷನ್ ಭಾರತದ ಮೇಲೆ ಮಾತ್ರ ಅಷ್ಟೇ ಅಲ್ಲ ಜಗತ್ತಿನ ಅನೇಕ ದೇಶಗಳ ಮೇಲೆ ಪರಿಣಾಮ ಬೀರೋ ಪಾಸಿಬಿಲಿಟಿ ಇದೆ ಹೀಗಾಗಿನೇ ಮುಂಬರುವ ಲೋಕಸಭಾ ಎಲೆಕ್ಷನ್ನಲ್ಲಿ ಬಿಜೆಪಿನ ಸೋಲಿಸಿ ಅಧಿಕಾರಕ್ಕೇರೋದಕ್ಕೆ ಇಲ್ಲಿನ ರಾಜಕೀಯ ಪಕ್ಷಗಳು ರಣತಂತ್ರ ಹೆಣೆದರೆ ಮೋದಿ ನೇತೃತ್ವದ ಈಗಿರೋ ಸರ್ಕಾರವನ್ನು ಕೆಳಗಿಳಿಸೋದಕ್ಕೆ ಅನೇಕ ಕುತಂತ್ರಗಳನ್ನು ಕೆಲ ವಿದೇಶಿ ಶಕ್ತಿಗಳು ನಡೆಸೋ ಸಾಧ್ಯತೆಗಳು ಕೂಡ ಇವೆ ಈಗಾಗಲೇ ಅಂಥ ಕೆಲ ಪ್ರಯತ್ನಗಳು ಜಾರಿನಲ್ಲಿದೆ ಅಂದರೆ ಕಾಮನ್ ಪೀಪಲ್ಗೆ ಈ ರೀತಿಯ ಷಡ್ಯಂತ್ರಗಳು ಅಂದರೆ ಕಾನ್ಸ್ಪಿರಸೀಸ್ ಅರ್ಥ ಆಗೋದಿಲ್ಲ ಸಾಮಾನ್ಯ ಜನರ ಥಿಂಕಿಂಗ್ ಪ್ರಾಸೆಸ್ ಮೇಲೆ ಪ್ರಭಾವ ಬೀರುತ್ತಾ ಅವರ ಇಂಟೆಲೆಕ್ಚುಯಲ್ ಥಾಟ್ ಪ್ರಾಸೆಸ್ಸನ್ನೇ ತಮ್ಮ ನಿಯಂತ್ರಣಕ್ಕೆ ತಗೊಂಡು ನಿಧಾನವಾಗಿ ಜನರ ಯೋಚನೆ ಮತ್ತು ನಿರ್ಧಾರಗಳನ್ನು ತಮಗೆ ಬೇಕಾದಂತೆ ರೂಪಿಸೋ ಸೈಕಲಾಜಿಕಲ್ ಟೆಕ್ನಿಕ್ಗಳನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಬಳಸಲಾಗ್ತಾ ಇದೆ ಮೀಡಿಯಾ ಸೋಷಿಯಲ್ ಮೀಡಿಯಾ ಕೆಲ ಸೆಲೆಬ್ರಿಟಿಗಳು ಬುದ್ಧಿಜೀವಿಗಳು ಸಾಹಿತಿಗಳು ಕಲಾವಿದರು ಇದರ ಭಾಗವಾಗಿ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಇಂತಹ ಒಂದು ಕಾನ್ಸ್ಪಿರಸಿ ನಮ್ಮ ನಡುವೆ ನಡೀತಾ ಇದೆ ಅನ್ನೋ ಸಂಗತಿನೇ ಸಾಮಾನ್ಯ ಜನರಿಗೆ ತಿಳಿತಾ ಇಲ್ಲ ಎಕ್ಸಾಂಪಲ್ಸ್ ನೋಡೋದಾದರೆ ಕೆಲ ತಿಂಗಳ ಹಿಂದೆ ಅಮೆರಿಕಾದ ಫೇಮಸ್ ಬಿಸ್ನೆಸ್ ಮೆನ್ ಮತ್ತು ಪೊಲಿಟೀಷಿಯನ್ ಜಾರ್ಜ್ ಸೊರೋಸ್ ನೀಡಿದ ಒಂದು ಹೇಳಿಕೆ ಭಾರತದ ಪ್ರಧಾನಿ ಮೋದಿ ಒಬ್ಬ ಡಿಕ್ಟೇಟರ್ ಮೋದಿ ಸರ್ಕಾರವನ್ನು ಕಿತ್ತೊಗೆಯೋದಕ್ಕೆ ಬೇಕಾದಷ್ಟು ಹಣ ಖರ್ಚು ಮಾಡೋದಕ್ಕೆ ನಾನು ರೆಡಿ ಇದ್ದೀನಿ ಅಂತ ಒಂದು ಹೇಳಿಕೆಯನ್ನು ನೀಡಿದ್ವು ಇನ್ನು ಪ್ರಧಾನಿ ಮೋದಿಯವರು ಅಮೆರಿಕಾಗೆ ವಿಸಿಟ್ ಮಾಡಿದಾಗ ಕೂಡ ಅಮೆರಿಕಾದ ಫಾರ್ಮರ್ ಪ್ರೆಸಿಡೆಂಟ್ ಬರಾಕ್ ಒಬಾಮಾ ಕೂಡ ಹೇಳ್ತಾರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮೇಲಾಗ್ತಾ ಇರೋ ದಾಳಿಗಳ ಬಗ್ಗೆ ಮೋದಿಯವರನ್ನು ಅಧ್ಯಕ್ಷ ಜೋ ಬಿಡನ್ ಪ್ರಶ್ನಿಸಬೇಕಿತ್ತು ಅಂತ ಇದಾದ ನಂತರ ಮೋದಿಯವರು ಫ್ರಾನ್ಸ್ಗೆ ಹೋಗ್ತಾರೆ ಅಲ್ಲಿ ಒಂದು ಸಂದರ್ಭದಲ್ಲಿ ಯುರೋಪಿಯನ್ ಪಾರ್ಲಿಮೆಂಟ್ ಮಣಿಪುರ ಗಲಭೆಯನ್ನು ಖಂಡಿಸುತ್ತೆ ರಾಜಕೀಯವಾಗಿ ಪ್ರೇರೇಪಿತ ಹಿಂದೂ ಬಹುಸಂಖ್ಯಾತತೆಯನ್ನು ಉತ್ತೇಜಿಸೋ ವಿಭಜಕ ನೀತಿಗಳ ಬಗ್ಗೆ ಕಳವಳ ವ್ಯಕ್ತಪಡಿಸುವಂತಹ ರೆಸಲ್ಯೂಷನ್ ಪಾಸ್ ಮಾಡಿತು ಈ ಮೂಲಕ ನೇರವಾಗಿ ಭಾರತದ ಇಂಟರ್ನಲ್ ಮ್ಯಾಟರ್ನಲ್ಲಿ ಮೂಗು ತೋರಿಸಿತು ಈ ಮೂರು ಹೇಳಿಕೆಗಳಲ್ಲಿರೋ ಸಾಮಾನ್ಯ ಸಂಗತಿ ಅಂದರೆ ಭಾರತ ವಿರೋಧಿ ಮನಸ್ಥಿತಿ ಈ ಮೂರು ಹೇಳಿಕೆಗಳು ಜನಸಾಮಾನ್ಯರ ಅಭಿಪ್ರಾಯವನ್ನು ರೂಪಿಸುವ ನಿಟ್ಟಿನಲ್ಲಿ ನಡೆದಿರೋ ಪ್ರಯತ್ನಗಳಂತೆಯೇ ಕಾಣಿಸ್ತಾ ಇದೆ ಜಾರ್ಜ್ ಸೊರೋಸ್ ಮೋದಿಯನ್ನು ಡಿಕ್ಟೇಟರ್ ಅಂತ ಪ್ರೊಜೆಕ್ಟ್ ಮಾಡೋದಕ್ಕೆ ಪ್ರಯತ್ನಿಸಿದ್ರು ಭಾರತದಲ್ಲಿ ಮೈನಾರಿಟೀಸ್ ಸೇಫ್ ಆಗಿಲ್ಲ ಅನ್ನೋ ವಿಷ ಬೀಜವನ್ನು ಮೈನಾರಿಟೀಸಲ್ಲಿ ಬಿತ್ತೋ ಪ್ರಯತ್ನ ಬರಾಕ್ ಒಬಾಮಾ ಹೇಳಿಕೆಯಲ್ಲಿತ್ತು ಭಾರತದಲ್ಲಿ ಮೆಜಾರಿಟಿ ಹಿಂದೂಗಳು ಮೈನಾರಿಟೀಸ್ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅನ್ನೋ ಆ್ಯಂಟಿ ಇಂಡಿಯಾ ನಿಲುವನ್ನು ಎಲ್ಲ ಕಡೆ ಹಬ್ಬಿಸೋ ಪ್ರಯತ್ನನ ಯುರೋಪಿಯನ್ ಪಾರ್ಲಿಮೆಂಟ್ ಮಾಡಿತು ಹೀಗೆ ಭಾರತದ ಮೇಲೆ ಸಿಸ್ಟಮ್ಯಾಟಿಕಲಿ ದಾಳಿ ಮಾಡಲಾಗ್ತಾ ಇದೆ ಆದರೆ ಅದರ ಅರಿವು ನಮಗಾಗ್ತಾ ಇಲ್ಲ ಇಂದಿನ ಯುಗದಲ್ಲಿ ವಾರ್ ಮಾಡಿ ಒಂದು ದೇಶವನ್ನು ಸೋಲಿಸೋದಕ್ಕಿಂತ ಅಲ್ಲಿನ ಸ್ಟ್ರಾಂಗ್ ಇರೋ ಗೌರ್ಮೆಂಟ್ ಬದಲಿಸಿದ್ರೆ ಸಾಕು ಅದರಿಂದಾನೇ ಸಾಕಷ್ಟು ಲಾಭ ಮಾಡ್ಕೊಳ್ಬೋದು ಅನ್ನೋದು ವೆಸ್ಟರ್ನರ್ಸ್ ಕ್ಯಾಲ್ಕುಲೇಷನ್ ಇರ್ಬೋದು ಲೋಕಸಭಾ ಎಲೆಕ್ಷನ್ ಮುನ್ನ ಈ ರೀತಿಯ ಸ್ಟೇಟ್ಮೆಂಟ್ಸ್ ಭಾರತದಲ್ಲಿ ನಡೆಯುವ ಸಣ್ಣ ಘಟನೆಗಳನ್ನು ಕೂಡ ದೊಡ್ಡ ಮಟ್ಟದಲ್ಲಿ ಬಿಂಬಿಸೋ ಪ್ರಯತ್ನಗಳು ಮೀಡಿಯಾದಲ್ಲಿ ಆ ಕುರಿತು ಬಿಸಿ ಬಿಸಿ ಸುದ್ದಿಗಳನ್ನು ಟೆಲಿಕಾಸ್ಟ್ ಮಾಡ್ತಾ ಮತದಾರರ ಡಿಸಿಷನ್ಸ್ ಮೇಲೆ ಅಟ್ಯಾಕ್ ಮಾಡುವ ಪ್ರಯತ್ನಗಳು ಹೆಚ್ಚುತ್ತಾನೆ ಇರ್ತವೆ ಆದರೆ ಯಾರಿಗೆ ದೇಶದ ಚುಕ್ಕಾಣಿ ನೀಡಬೇಕು ದೇಶದ ಆಡಳಿತ ಯಾರ ಕೈಯಲ್ಲಿದ್ದರೆ ಸೇಫ್ ಆಗಿರುತ್ತೆ ಅನ್ನೋದನ್ನು ಮತದಾರರೇ ಸಾಕಷ್ಟು ಥಿಂಕ್ ಮಾಡಿ ಡಿಸಿಷನ್ ತಗೊಳ್ಬೇಕು ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಡಿಸಿಷನ್ ಏನೇ ಆಗಿದ್ರೂ ಅದು ಬಿ ಕ್ಲಿಯರ್ ಅನ್ನೋದಷ್ಟೇ ನಮ್ಮ ಆಶಯ